ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವಾ ಅವರು ಶೂಟ್ ಮಾಡಿರೋ ಬ್ಯಾರನ್ ಆಡ್ ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಮ್ಮ ಬಾಸ್ ಗೆ ಕಿವಿ ಕೇಳೋದಿಲ್ಲ, ಮಾತಾಡೋಕೆ ಬರಲ್ಲ. ಅವರ ವಯಸ್ಸು 25, ಅವರ ಕಂಪನಿಗೆ 5 ವರ್ಷ. ಬೀಯಿಂಗ್ ಎ ಡೆಫ್ ಅಂಡ್ ಡಂಪ್ ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೊಂದು ಅಚೀವ್ ಮಾಡಿದ್ದಾರೆ ಅಂದ್ರೆ ಹಿ ಇಸ್ ಸಿಂಪ್ಲಿ ಗ್ರೇಟ್. ನಮಗೇನ ಅವರಿಗೆ ಸಿಕ್ಕಿರೋ ಈ ಅವಾರ್ಡ್ ತುಂಬಾನೇ ಲೇಟ್ ಅನ್ಸುತ್ತೆ. ಆಶ್ಚರ್ಯ ಏನು ಅಂದ್ರೆ ನಾನು ಇಲ್ಲಿ ಕೆಲಸಕ್ಕೆ ಸರಿ 1 ತಿಂಗಳಾಯ್ತು. ದಿನದ 6 ಗಂಟೆ ಅವ್ರ ಜೊತೆಲೇ ಕೆಲಸ ಮಾಡ್ತಿದ್ರು. ಅವ್ರು ಡೆಫ್ ಅಂಡ್ ಡಂಪ್ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿತ್ತು. ಅವ್ರು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೊತ್ತಾ? ಅವರಲ್ಲಿರೋ ಟ್ಯಾಲೆಂಟ್ ನೋಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ದೇವಸಾರ್ ತರನೇ ಹುಟ್ಟಬೇಕು ಅನ್ಸುತ್ತೆ. ನನಗೂ ನಮ್ಮ ಅಣ್ಣಂಗೂ ಆಕ್ಚುಲಿ 5 ನಿಮಿಷ ಡಿಫ್ರೆನ್ಸ್. ಅದು ಬರೀ ಹುಟ್ಟೋದ್ರಲ್ಲಿ ಮಾತ್ರ, ಸಾಧನೆಯಲ್ಲಿ ನಮ್ಮಿಬ್ಬರಿಗೂ ಮೈಲಿಗಟ್ಟಲೆ ಡಿಫ್ರೆನ್ಸ್ ಇದೆ. ಆ ಸಾಧನೆ ನಂಗೆ ಮಾಡೋಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ ನಾನು, ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಯು ನೋ, ಹಿ ಇಸ್ ವೆರಿ ಆಡಮೆಂಟ್. ಅವನು ಇಷ್ಟಪಟ್ಟಿದ್ದನ್ನ ಪಡೆದೇ ಬಿಡೋದೇ ಇಲ್ಲ, ಯಾವುದೇ ವಿಷಯ ಆಗಿರಲಿಲ್ಲ ಅಂದ್ರೆ ಅವನು. ಅಂಡ್ ಸೆಕೆಂಡ್ಲಿ ಇಸ್ ಅ ಗೋ ಗೆಟರ್. ಇಲ್ಲ ಅಂದ್ರೆ ಒಬ್ಬ ರೋಡ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದವನು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕಾಗುತ್ತಾ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಯು ನೋ ದ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ಹಿಮ್ ಇಸ್ ಹಿಸ್ ಮ್ಯಾನರಿಸಮ್ಸ್. ಫಾರ್ ಎಕ್ಸಾಂಪಲ್ ಟಿಕ್ಲೆಟ್. ಯಾರಿಗಾದ್ರೂ ಎದುರುಗಡೆ ಕೂತವ್ರಿಗೆ ತಾನಿಗೆ ಮಾತಾಡಕ್ ಬರಲ್ಲ, ಕಿವಿ ಕೇಳಿಸಲ್ಲ ಅಂತ ಗೊತ್ತಾಗಬಾರ್ದು ಅನ್ನೋಗೋಸ್ಕರ ಏನ್ ಮಾಡ್ತಾನೆ, ಚಿಕ್ಲೆಟ್ ಬೈಕ್ ಹಾಕೋತಾನೆ. ಅದನ್ನ ಅಗಿತಾ ಅವ್ರೇನೇ ಕೇಳಿದ್ರು ಅಂತ ಉತ್ತರ ಕೊಡ್ತಾನೆ. ಅವ್ರೇನ್ ಅನ್ಕೊಂತಾರೆ, ಚಿಕ್ಲೆಟ್ ಅಗಿತಾ ಇರೋದ್ರಿಂದ ಅವ್ನ ಆಗತ್ರ ಉತ್ತರ ಕೊಡ್ತಾ ಇದ್ದಾನಂತ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಾಗೋದ್ ಬೇಡ, ನನಗೆ ಕಿವಿ ಕೇಳಿಸಲ್ಲ, ಬಾಯಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಆಗಿ ಮಾಡ್ತಾನೆ ಅವನು. ನೀವೇನೇ ಮಾತಾಡಿ, ನಿಮ್ ಬಾಯ್ ಮೂವ್ಮೆಂಟ್ ನೋಡ್ಕೊಂಡು, ನಿಮ್ ಲಿಪ್ ಮೂವ್ಮೆಂಟ್ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾತಾಡ್ತಾ ಇದೀರ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾನೆ ಅವನು. ದಟ್ ಇಸ್ ಹಿಸ್ ಬೆಸ್ಟ್ ಕ್ವಾಲಿಟಿ. ಇಷ್ಟೊಂದು ಕ್ವಾಲಿಟಿ ಸರ್ ಅವನಿಗೆ. ನೀವು ನನ್ನ ಒನ್ ವರ್ಡ್ ಅಲ್ಲಿ ಅವನೇನು ಅಂತ ಹೇಳೋದನ್ನ ನಾನೇನು ಹೇಳಿ? ಹಿ ಇಸ್ ಅ ಮ್ಯಾನ್ ಲೈಕ್ ನನ್ನದ ಸರ್. ನಿಮಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸರ್, ನಿಮಗೋಸ್ಕರನೇ ವೇಟಿಂಗ್ ಸರ್. Could you please give us a smile? Could you please give us a smile?